ಪಾದಿಲಿ ಸತ್ ಕಡೆ ಹೋಗ್ತೀರಾ, ಅಂತ ಸಮಾಧಿಯಲ್ಲಿ ಚಿತ್ತ ಕಡೆ ಹೋಗ್ತೀರಾ. ಬಾಯಿ ಸಮಾಧಿಯಲ್ಲಿ ಸತ್ ಎಕ್ಸಿಸ್ಟೆನ್ಸ್, ಅಂತ ಸಮಾಧಿಯಲ್ಲಿ ಚಿತ್ ಬಿಕಾಸ್ ಚಿತ್ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಸೊ ಯು ಗೋ ಬ್ಯಾಕ್ ಟು ಚಿತ್, ಕಾನ್ಷಿಯಸ್ನೆಸ್ ಕಡೆ ಹೋಗ್ತೀರಾ. ಅರ್ಥ ಆಗ್ತೀಯಾ? ಬಾಯಿ ಸಮಾಧಿ ಸತ್, ಅಂತ ಸಮಾಧಿ ಚಿತ್, ರೈಟ್? ಸೊ ಚಿತ್ತಿಗೆ ಹೋಗ್ಬೇಕಾದ್ರೆ ಫಸ್ಟ್ ರಿಜೆಕ್ಷನ್. ಏನು ರಿಜೆಕ್ಷನು? ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ನೌ ಯು ಡೋಂಟ್ ಗೋ ಬ್ಯಾಕ್ ಟು ಎಕ್ಸಿಸ್ಟೆನ್ಸ್. ಸೊ ನೌ ಯು ಹೋಲ್ಡ್ ಆನ್ ಟು ಐ ಆಮ್ ಸಾಕ್ಷಿ, ವಿಟ್ನೆಸ್. ಓಕೆ, ನಾನು ಸಾಕ್ಷಿ. ಸೊ ಎನಿ ಥಾಟ್ ಯು ಕಮ್ಸ್, ಲೆಟ್ ಇಟ್ ಕಮ್, ಬಟ್ ಗೋ ಬ್ಯಾಕ್ ಟು ಥಾಟ್ ಐ ಆಮ್ ಸಾಕ್ಷಿ. ಸೊ ಐ ಆಮ್ ನಾಟ್ ಸೀಯಿಂಗ್, ರಿಜೆಕ್ಟ್ ದಿ ಥಾಟ್. ಥಾಟ್ಸ್ ರಿಜೆಕ್ಟ್ ಮಾಡ್ಕೋಬಿಡಿ. ಓಕೆ, ಯು ಹೋಲ್ಡ್ ಆನ್ ಟು ಥಾಟ್ ಕಾಲ್ಡ್ ಐ ಆಮ್ ಸಾಕ್ಷಿ, ರೈಟ್? ಗೊತ್ತಾಯ್ತಾ? ಸೊ ಇಟ್ ಇಸ್ ಅಗೇನ್ ಸೀಯಿಂಗ್ ಫ್ರಮ್ ದಿಸ್ ವಾಲ್ ಡೋಂಟ್ ವಾಂಟ್ ಟು, ಈ ಗೋಡೆಯಿಂದ ಆ ಗೋಡೆ ಅಂತ ಹೋದರೆ ನ್ಯಾಚುರಲಿ ಯು ಡ್ರಾಪ್ ದಿ ವಾಲ್. ಸೊ ಇಫ್ ಐ ಸೇ ರಿಜೆಕ್ಟ್ ದ ಥಾಟ್, ದೆನ್ ಯು ವಿಲ್ ಸೇ ಐ ಆಮ್ ಗೆಟಿಂಗ್ ಬೋರ್ಡ್, ನನಗೆ ಬೋರ್ ಆಗ್ತಾ ಇದೆ, ಎಷ್ಟು ಥಾಟ್ ರಿಜೆಕ್ಟ್ ಮಾಡಲಿ, ಏನೋ ಥಾಟ್ಸ್ ಬರ್ತಾ ಇದ್ದಾವೆ ಗುರುಗಳು, ಎಷ್ಟು ಬರ್ತಾ ಇದೆ ಗೊತ್ತಾ ಅಂತ ಹೇಳ್ತೀರ. ಹಾಂ, ಆಗತ್ತಾ? ತುಂಬ ಥಾಟ್ಸ್ ಬರ್ತಾ ಅಂತ ಯೋಚನೆ ಮಾಡಿಬಿಡಿ. ನೀವೊಂದು ಸರಿಯಾದ ಥಾಟನ್ನು ಗಟ್ಟಿಯಾಗಿ ಇಟ್ಕೊಂಬಿಡಿ. ರೈಟ್ ಥಾಟ್, ವಾಟ್ ಇಸ್ ರೈಟ್ ಥಾಟ್? ಐ ಆಮ್ ದ ಸಾಕ್ಷಿ, ವಿಟ್ನೆಸ್. ಐ ಆಮ್ ದ ವಿಟ್ನೆಸ್, ನಾಟ್ ಡಿಸ್ಟರ್ಬ್ ಬೈ ಎನಿ ಥಾಟ್. ಆಯ್ತಾ? ಕ್ಲಿಯರ್? ದಟ್ ಮೀನ್ಸ್ ಐ ಆಮ್ ಸೀಯಿಂಗ್ ಯು ಥಾಟ್, ಬಟ್ ಐ ಆಮ್ ನಾಟ್ ಡಿಸ್ಟರ್ಬ್ ಬೈ ದಟ್. ಅಗೇನ್ ಇಟ್ ಅಗೇನ್ ಬರ್ಬೋದು, ಐ ಆಮ್ ಸಾಕ್ಷಿ, ರೈಟ್? ಸೊ ದೆನ್ ಇದು ಫಸ್ಟ್ ರಿಜೆಕ್ಷನ್, ನೇತಿ ನೇತಿ ನೇತಿ. ನೆರಡು ಕ್ಯಾಚಿಂಗ್ ಹೋಲ್ಡ್, ಇತಿ ಇತಿ ಇತಿ. ಏನಿತಿ? ಚಿತ್ತ, ಚೈತನ್ಯ ರೂಪಿ ನಾನು, ಆನಂದ ರೂಪಿ ನಾನು, ಅನಂತ ಆನಂದ ಚಿತ್ ಸ್ವರೂಪಿ ನಾನು, ರೈಟ್? ಅದ್ವೈತ ನಾನು, ದೇರ್ ಇಸ್ ನೋ ಟು. ಈಗ ದೇರ್ ಇಸ್ ನೋ ಮೀ ಆ್ಯಂಡ್ ದ ವರ್ಲ್ಡ್, ದೇರ್ ಇಸ್ ನೋ ಮೀ ಆ್ಯಂಡ್ ದ ಬಾಡಿ. ಅದ್ವೈತ ನಾನು, ಅಖಂಡ ನಾನು, ಅದ್ವೈತ ಅಖಂಡ ಆನಂದ ಚಿತ್ ನಾನು, ರೈಟ್? ಅದ್ವೈತ ಮೀನ್ಸ್ ದೇರ್ ಇಸ್ ನೋ ಟು, ದೇರ್ ಇಸ್ ನೋ ಬಾಡಿ, ದೇರ್ ಇಸ್ ನೋ ಮೈಂಡ್, ದೇರ್ ಇಸ್ ನೋ ಒಂಡ್. ಇಸ್ ದರ್ ನೋ ಬಾಡಿ? ದ ಬಾಡಿ ಇಸ್ ದೇರ್, ದಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಆಫ್ ಬಾಡಿ ಮಾಡ್ತಾರೆ. ಎಕ್ಸಿಸ್ಟೆನ್ಸ್ ಇಸ್ ದೇರ್, ಐ ಆಮ್ ಎಕ್ಸಿಸ್ಟೆನ್ಸ್, ದ ಎಕ್ಸಿಸ್ಟೆನ್ಸ್ ಚಿತ್. ಸೊ ನೌ ಯು ಆರ್ ಹೋಲ್ಡಿಂಗ್ ಆನ್ ಟು ಚಿತ್, ಅರ್ಲಿಯರ್ ಯು ಆರ್ ಹೋಲ್ಡಿಂಗ್ ಆನ್ ಟು ಸತ್. ನೌ ಇಫ್ ಯು ಹೋಲ್ಡ್ ಆನ್ ಟು ಚಿತ್ ಆರ್ ಸತ್, ಯು ವಿಲ್ ಹ್ಯಾವ್ ಆನಂದ, ಆನಂದ. ಅರ್ಥ ಆಯ್ತಾ? ಈಗ ಚಿತ್ ಇಟ್ಕೊಂಬಿಡಿ, ಯು ಗೋ ಬ್ಯಾಕ್ ಟು ಚಿತ್. ಚಿತ್ ಅಂಡರ್ಸ್ಟ್ಯಾಂಡ್ ಯು ಕಾನ್ಷಿಯಸ್ನೆಸ್, ರೈಟ್? ಹೋಲ್ ಆಫ್ ಯುವರ್ ಬಾಡಿ ಯು ಆರ್ ಫೀಲಿಂಗ್ ಐ ಆಮ್ ಫೀಲಿಂಗ್, ಹೋಲ್ಡ್ ಆನ್ ಟು ಚಿತ್. ಸೊ ದೆನ್ ಐ ಆಮ್ ಎ ಸಾಕ್ಷಿ, ಐ ಆಮ್ ದ ವಿಟ್ನೆಸ್ ಆಫ್ ದಿಸ್. ಓಕೆ, ವಿಟ್ನೆಸ್ನಲ್ಲಿ ಡ್ಯುಯಾಲಿಟಿ ಇಲ್ಲ, ದಟ್ಸ್ ನೋ ಅದರ್ ಟೂ ವಿಟ್ನೆಸ್. ದಿ ವಿಟ್ನೆಸ್ ನನ್ನಲ್ಲಿ ವಿಟ್ನೆಸ್, ನಿಮ್ಮ ವಿಟ್ನೆಸ್ ಬೇರಲ್ಲ, ಒಂದೇ ವಿಟ್ನೆಸ್. ಐ ಆಮ್ ಅದ್ವೈತ. ಓಕೆ, ಹೋಲ್ಡ್ ಆನ್ ಟು ದಟ್. ಕಣ್ಮುಚ್ಕೊಳ್ಳಿ. ನಿಮ್ಮ ಅಟೆನ್ಷನ್ ಗಮನವನ್ನು ಆದ್ನ ಅಥವಾ ಸಹಸ್ರಾರ್ಧ ಕಡೆ ತಗೊಂಡೋಗಿ, ಈಗ ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ನಾನು ಇದನ್ನು ಗಮನಿಸ್ತಿರೋ ಸಾಕ್ಷಿ, ಐ ಆಮ್ ದಿ ವಿಟ್ನೆಸ್ ಆಫ್ ದಿ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ದಿ ವಿಟ್ನೆಸ್ ಇನ್ ಮೀ, ವಿಟ್ನೆಸ್ ಇನ್ ಸಂಬಡಿ ಎಲ್ಸ್ ಇಸ್ ಸೇಮ್, ದೇರ್ಸ್ ಓನ್ಲಿ ಒನ್ ವಿಟ್ನೆಸ್, ದಟ್ಸ್ ವೈ ಐ ಆಮ್ ಅದ್ವೈತ. ಯಾವುದೇ ಥಾಟ್ಸ್ ಬಂದರೆ ಜಸ್ಟ್ ಗೋ ಬ್ಯಾಕ್ ಟು ಐ ಆಮ್ ಸಾಕ್ಷಿ ಥಾಟ್, ಶಿವೋಹಂ. ಅದ್ವೈತ ನಾನು, ಐ ಆಮ್ ನಾನ್ ಡ್ಯುವಲ್, ದಿ ಸಾಕ್ಷಿ ಈಸ್ ಯೂನಿವರ್ಸಲ್, ಸಾಕ್ಷಿ ಫಾರ್ ಮೀ, ಸಾಕ್ಷಿ ಫಾರ್ ಎನಿಬಡಿ ಇಸ್ ಸೇಮ್. ದಿ ಥಾಟ್ಸ್ ಆ್ಯಂಡ್ ಫೀಲಿಂಗ್ ಅಪಿಯರ್ ಇನ್ ಮೀ ಈಸ್ ವಿಸಿಬಲ್ ಟು ಸಾಕ್ಷಿ, ಥಾಟ್ಸ್ ಆ್ಯಂಡ್ ಅಪಿಯರಿಂಗ್ ಇನ್ ಸಂಬಡಿ ಎಲ್ಸ್ ಮೈಂಡ್ ಅಪಿಯರ್ಸ್ ಇನ್ ಸಾಕ್ಷಿ. ಮೈಂಡ್ ಈಸ್ ಡಿಫರೆಂಟ್ ಬಟ್ ಸಾಕ್ಷಿ ಇಸ್ ಯುನಿಕ್, ಸಾಕ್ಷಿ ಇಸ್ ಒನ್.
I am that one Sakshi Chaitanya. Shuddhoham, I am pure. Muktoham, I am liberated. I don't have bondage or liberation. I am free. Ananda Surupyam, I am bliss because I am infinite. The body mind don't limit the space. The body mind don't limit the consciousness. Chaitanya ke limitation illa. I am Ananta, Ananda Surupi. With that thought, stay. Remember the nature of pure I. I am the pure I. Shuddhananu. Muktananu. Shuddhananu nenpadukoli. Akhanda, Ananta, Anadi, Sanatana, Shuddha, Mukta. Ananu. Adar bagge yochane madi. Just relax your attention on the Sahasrara. Sahasrara kade gamana bittu sharirada olagiruva avakashadalli chidavasa kade gamana kodi. Relax in the chidavasa. Asatoma, Sadgamaya, Tamasoma, Jyotirgamaya, Mrityorma, Amritam Gamaya. Om Shanti Shanti Shanti. Om Shanti Shanti Shanti. Lokaha samastaha, Lokaha samastaha, Sukhino bhavantu, Sukhino bhavantu, Harihi Om, Harihi Om, Shri Gurubhyo Namaha, Shri Gurubhyo Namaha, Harihi Om, Harihi Om. Dhan kandevi. So Pratibha maadidra, enagutte? Man silent aagta hogutta? Kashta anusthe. Okay. I could not see myself as witness. No, you don't have to see. You have to remember. I could not. Just remember the words. Ashtay. You don't have to see yourself. But just hold on to thought. Maitri? Pradeva? Gayatri? Nangide is easy. Try. ನೋಡ್ಲಿಕ್ಕಲ್ಲ ಸಾಕ್ಷಿ ಅಂತ ಯೋಚನೆ ಮಾಡಬೇಕು. ನೀವು ಮತ್ತೇನು ಮಾಡಬೇಕು ಯೋಚನೆ ಮಾಡಬೇಕು. ಮುರಳಿ ಮಾಡಿದ್ರ ಇಲ್ಲ ಓಕೆ. ಸೊ ಸಾಕ್ಷಿಯಾಗಿ ಯೋಚನೆ ಮಾಡ. ನಾನು ಸಾಕ್ಷಿ ಅಂತ ತಿಳ್ಕೊಳ್ರಿ. ನೀವು ಸಾಕ್ಷಿ ಅಂತ ನೋಡೋದು ಥಾಟ್ಸ್ ಬಂದಾಗ ಅಲ್ಲ ರೀ. ನಾನು ಸಾಕ್ಷಿ ಅಂದ್ರೆ ಆಟೋಮೆಟಿಕ್ಲಿ ಆಗುತ್ತೆ ರೀ ಅಪ್ಪ. ನಾನು ಗಂಡಸ ಅಂದ್ರೆ ಗಂಡಸ ಕೆಲಸ ಆಗುತ್ತೆ. ನಾನು ಸಾಕ್ಷಿ ಅಂದ್ರೆ ಸಾಕ್ಷಿ ಏನು ಮಾಡಬೇಕು ಅದು ಮಾಡ್ತದೆ ಅಷ್ಟೇ. ಅವಳದ್ದು ಥಾಟ್ಸ್ಗಳು ಹೋಗ್ತವೆ. ಓಕೆ, ಭಾಳ ಸುಲಭನ. ಈ ಅಂತರ್ ಸಮಾಧಿ ಬಹಿರ್ ಸಮಾಧಿ ಪ್ರಾಕ್ಟೀಸ್ ಮಾಡಿ. ಇದು ಸೈಕ್ಲಿಂಗ್ ಕಲಿತ ಹಾಗೆ ಮಾಡ್ತಾ ಮಾಡ್ತಾ ನೀವು ಜಾಗೃತ ಸ್ಥಿತಿಯಲ್ಲೂ ಸ್ವಪ್ನ ಸ್ಥಿತಿಯಲ್ಲೂ ಸಮಾಧಿಯಲ್ಲಿ ಇರ್ತೀರ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳು. ಆಯ್ತಾ? ಇದನ್ನು ಮಾಡಿಬಿಟ್ಟು ನೀವು ನನ್ನ ಈಗ ಪುನಃ ಟಾಕ್ಗಳನ್ನು ಕೇಳಿ, ಅವಾಗ ಇನ್ನೂ ಕ್ಲಿಯರ್ ಆಗಿ ಹೋಗುತ್ತೆ. ಶ್ರವಣ ಸುಲಭ ಆಗ್ತೀನಿ ನಾವು.
ಓಕೆ, ಮನನ ಸುಲಭ ಆಗಿಬಿಡ್ತದೆ. ಶ್ರವಣ ಮನನ ನಿಧಿಧ್ಯಾಸ, ಪುನಃ ಶ್ರವಣ ಮನನ ನಿಧಿಧ್ಯಾಸ. ಜ್ಞಾನ ಇನ್ಪುಟ್ ಶ್ರವಣದಿಂದ, ಮನನ ಹೋಮ್ವರ್ಕು, ನಿಧಿಧ್ಯಾಸ ಮನನ ಅಭ್ಯಾಸ, ನಿಧಿಧ್ಯಾಸ ಹೋಮ್ವರ್ಕು. ಮಾಡ್ತಾ 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 ಸಹಜ ಸಮಾಧಿಯಲ್ಲಿ ನಿಂತು ಬಿಡ್ತೀರ. ಸುಲಭನೋ ಹರಿ ಸುಲಭನೋ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಗ್ತಿ ಅಷ್ಟೇ. ಇದು ಎರಡೇ ಇರೋದು. ನೀವು ಕಾಂಪಿಟೇಷನ್ಸ್ ಇದು ಮಾಡ್ತಾ ಮಾಡ್ತಾ ನಿಮ್ಮೆಲ್ಲ ವಾಸನೆಗಳು ಹೋಗ್ತಾವೆ. ನಿಮಗೇನಾಗುತ್ತೆ, ನೀವು ಹೆಚ್ಚಿನ ಸ್ಥಿತಿಯಲ್ಲೂ ನಾನು ಆತ್ಮ ಅನ್ನುವ ಅರಿವಿರ್ತದೆ. ನೀವು ಬೇರೆಯವ್ರದ್ದು ಮಾತಾಡುವಾಗ ನೀವು ಹೆಂಗಸವಾಗಿ ಮಾತಾಡಿದ್ರೆ ಗಂಡಸ ಮಾತಾಡಿದೆ, ಬಟ್ ನಿಮಗೆ ನಾವು ಒಳಗೆ ಆತ್ಮ ಅಂತ ಅರಿವಿರ್ತದೆ. ಗೋ ಅಂಡ್ ಲಿಸನ್ ಟು ದ ರೆಕಾರ್ಡ್. ದಟ್ಸ್ ವೈ ಐ ಆಮ್ ಸೇಯಿಂಗ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ನಥಿಂಗ್, ಜಸ್ಟ್ ಹೋಲ್ಡ್ ಆನ್ ಟು ಥಾಟ್ ಐ ಆಮ್ ವಿಟ್ನೆಸ್. ಓಕೆ ಆಯ್ತಾ? ಸೊ ಇಷ್ಟು ಕ್ಲಿಯರ್ ಆಯ್ತಾ? ಇಲ್ಲಿಗೆ ನಿಮ್ಮ ಕ್ಲಾಸು ಮುಗಿಯಿತು. ಅಲ್ಲಲ್ಲ, ಅದಕ್ಕೆ ನಾನು ಸುಮಾರು ಕ್ಲಾಸ್ ಮಾಡಿದ್ದೇನೆ, ಆಡಿಯೋ ವಿಡಿಯೋ ಇದೆ. ಓಕೆ, ನೀವು ಅದನ್ನು ತೆಗೊಳ್ಳಿ. ಇದರಲ್ಲಿ ಮುಖ್ಯವಾದ ನಿಮ್ಗೆ ಯಾವುದಂದ್ರೆ ಮುಖ್ಯ ಇಂಪಾರ್ಟೆಂಟ್. ಓಕೆ, ಈಗ ಉಪದೇಶ ಸಹಸ್ರಿ ಅಂತ ಮಾಡ್ತಿದ್ದೇನೆ. ಉಪದೇಶ ಸಹಸ್ರಿ ಭಾಳ ಡಿಟೇಲ್ಡ್ ಆಗಿ ಹೋಗ್ತಾನೆ. ಇನ್ನೂ ಎಲ್ಲ ಅಜ್ಞಾನ ಇದ್ರೆ ಹೋಗುತ್ತದೆ. ಉಪದೇಶ ಸಹಸ್ರಿ ಸಹಸ್ರಿ ಈಗ ನಡೀತಾ ಇದೆ. 9th ಚಾಪ್ಟರ್ ಬಂದೇನೆ. ಉಪದೇಶ ಸಹಸ್ರಿ ಕೇಳಿ ಶುರು ಮಾಡಿ, ಭಾಳ ಪರಿಶುದ್ಧ ಆಗುತ್ತೆ ಮನಸ್ಸು. ದೆನ್ ಮಾಂಡುಕ್ಯ ಉಪನಿಷತ್ತು ಮಾಂಡುಕ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಈಗ, ಸ್ಯಾಟರ್ಡೆ ಈವ್ನಿಂಗ್ ಈಗ ನಡೀತಿದೆ, ನಡೀತಾ ಇದೆ ಈಗ. ನೆಕ್ಸ್ಟ್ ಹೋಗ್ತೀನಿ ನಾನು 4:00 ಆಯಿತಾ? ಅದನ್ನು ಕೇಳಿ. ಮಾಂಡುಕ್ಯ ಉಪನಿಷತ್ತು ಮಾಂಡುಕ್ಯ ಕಾರ್ಯ ಕೇಳ್ತಾರೆ, ಮನಸ್ಸೆಲ್ಲ ಕ್ಲಿಯರಾಗಿ ಹೋಗ್ಬಿಡ್ತದೆ, ಶುದ್ಧ ಆಗುತ್ತೆ. ಬಿಕಾಸ್ ಮಾಂಡುಕ್ಯ ಕಾರಿಕ ಮಾಂಡುಕ್ಯ ಉಪನಿಷತ್ ಇಸ್ ಓನ್ಲಿ ಉಪನಿಷತ್ ರಿಕ್ವೈರ್ಡ್ ಫಾರ್ ಎನ್ಲೈಟ್ಮೆಂಟ್, ಓನ್ಲಿ ಉಪನಿಷತ್. ಓಕೆ, ಅದ್ರಲ್ಲಿ ಬೇರೆ ಸ್ಟಾರ್ಟ್ ಮಾಡಿದ್ರೆ ಗಾಯತ್ರಿ ಮಾಂಡುಕ್ಯ ಉಪನಿಷತ್. ಯಾ, ಸೊ ಮಾಂಡ್ ಪ್ಲೀಸ್. ನಿಮಗೆ ಇಫ್ ಯಾರಿಗಾದರೂ ಆತ್ಮಜ್ಞಾನ ಮೋಕ್ಷ ಬೇಕಂದರೆ ಒಂದೇ ಉಪನಿಷತ್ತು ಸಾಕು. 12 ಶ್ಲೋಕಾಸ್ ಇಸ್ ಕಾಲ್ಡ್ ಮಾಂಡುಕ್ಯ ಉಪನಿಷತ್. ಓಕೆ, ನಿನ್ನ ಜಾಗದಿ ಸ್ವಪ್ನ ಸುಷುಪ್ತಿ ಇದೆಯಲ್ಲ, ಅದು ಮಾಡರ್ನ್ ಡೇ ವರ್ಷನ್ ಆಫ್ ಮಾಂಡುಕ್ಯ ಉಪನಿಷತ್ ನಾನು ಹೇಳಿದ್ದು ನಿಮಗೆ. ಒಂದು ಉಪನಿಷತ್ ಸಾಕು, 12 ಶ್ಲೋಕ, ಓನ್ಲಿ ಒಂದು ಉಪನಿಷತ್ ಹೊಟ್ರಿ ಇದು. ಆಯಿತಾ? ಕಡೆಗೆ ಆ ಮಾಂಡುಕ್ಯ ಉಪನಿಷತ್ ಮೇಲೆ ಗೌಡಪಾದಾಚಾರ್ಯರು 215 ಶ್ಲೋಕಗಳ ಡಿಟೇಲ್ಡ್ ಕಾಮೆಂಟ್ರಿ ಬರ್ತಾರೆ, ಎಕ್ಸ್ಪ್ಲನೇಷನ್, ಟಿಪ್ಪಣಿ. ಮಾಂಡುಕ್ಯ ಉಪನಿಷತ್ತು ಮಾಂಡುಕ್ಯ ಕಾರಿಕ ನಿಮ್ಗೆ ಅರ್ಥ ಆಗಿಬಿಟ್ರೆ, ನನ್ನ ಕ್ಲಾಸ್ ಅಟೆಂಡ್ ಮಾಡಿಬಿಟ್ರೆ, ಲಿಬರೇಷನ್ ಆರ್ ಮೋಕ್ಷ ಈಸ್ ಇನ್ ಯುವರ್ ಪಾಕೆಟ್. ಗೊತ್ತಾಯ್ತಾ? ನಿಮ್ಗೆ ಬೇರೇನು ಬೇಕಾಗಿಲ್ಲ. ಸೊ ಒಂದು ಉಪನಿಷತ್ ಸಹಸ್ರಿ ಕೇಳಿ, ಕೇಳ್ತಾ ಅದು ಇನ್ನೂ ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳು ಹೋಗುತ್ತದೆ. ಮಾಂಡುಕ್ಯ ಉಪನಿಷತ್ತು ಮಾಂಡುಕ್ಯ ಕಾರಿಕ ಅಬೌಟ್ 9 ಮಂತ್ಸ್ ಆಗುತ್ತೆ. ಯಾಕಂದರೆ ಒಂದೊಂದು ಕ್ಲಾಸ್ ಮಾಡ್ತಿದ್ದೆ ಎವ್ರಿ ಸ್ಯಾಟರ್ಡೆ, ಬಿಕಾಸ್ 250 ಶ್ಲೋಕ ಮಾಡೋದು ನಾನು. ಮಾಂಡುಕ್ಯ ಉಪನಿಷತ್ತು ಮುಗ್ದೋಗ್ಬಿಡ್ತದೆ, ನಾಳೆ ನಾಳೆ ಮುಗ್ದೋಗ್ಬಿಡ್ತದೆ ಉಪನಿಷತ್. ಮಾಂಡುಕ್ಯ ಕಾರಿಕ ಹ್ಯಾವ್ ಟು ಗೋ ಡಿಟೇಲ್ಡ್ ಅನಾಲಿಸಿಸ್ ಆಗುತ್ತೆ. ಕಡೆಗೆ ರಮಣ ಮಹರ್ಷಿಗಳ ಉಪದೇಶ ಸಾರ ಅಂತ ಮಾಡಿದರೆ ಅದನ್ನು ಕೇಳಿ. ಉಪದೇಶ ಸಾರ ರಮಣ ಮಹರ್ಷಿಗಳ ಸದರ್ಶನ ಅಂತ ಮಾಡಿದರೆ ಅದನ್ನು ಕೇಳಿ. ಓಕೆ, ಸೊ ದೆನ್ ಇನ್ನೊಂದು ಏನು ಮಾಡಿದರೆ, ಅಪರೋಕ್ಷ ಅನುಭೂತಿ ಅಂತ ಮಾಡಿದ್ದೇನೆ. ಕಡೆಗೆ ದೃಕ್ ದೃಶ್ಯ ವಿವೇಕ ಅಂತ ಮಾಡಿದ್ದೇನೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಮನಸ್ಸು ಪರಿಶುದ್ಧ ಆಗಿಬಿಡ್ತದೆ. ಮತ್ತು ನಾನು ಹೇಳಿದ್ದು ಸಮಾಧಿ ಪ್ರಾಕ್ಟೀಸ್, ಶ್ರವಣ ಮನನ ನಿಧ್ಯಾಸ ಸಮಾಧಿ. ಇದನ್ನು ಮಾಡಿ 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 ಜೀವನ್ಮುಕ್ತ ಆಗಲಿ, ಏನು ಕಷ್ಟ ಇಲ್ಲ. ನಿಮಗೆ ಇನ್ನೊಂದ್ಸಲ ಕ್ಲಾಸ್ ರಿಪೀಟ್ ಮಾಡಬೇಕನ್ನಿಸಿದ್ರೆ ನೀವು ನೆಕ್ಸ್ಟ್ ಬ್ಯಾಚ್ಗೆ ರಿಜಿಸ್ಟರ್ ಮಾಡಿ, ಸೀನಿಯರ್ ಬ್ಯಾಚ್ ಅಂತ ರಿಜಿಸ್ಟರ್ ಮಾಡಿ. ನೆಕ್ಸ್ಟ್ ಬ್ಯಾಚ್ ಮಾರ್ಚಲ್ಲಿ ಉಮಾಜಿ ಹತ್ರ ಹೇಳಿಬಿಡಿ. ಓಕೆ, ನಿಮಗೆ ನೆಕ್ಸ್ಟ್ ನಿಮ್ಮ ಸ್ನೇಹಿತರು ಯಾರಾದರೂ ಫ್ರೆಂಡ್ಸ್ ಯಾರಾದ್ರು ಬರಬೇಕಂತಿದ್ರೆ ಅವರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೇಳಿ ಈಗಲೇ. ಓಕೆ, ಸೊ ಅರ್ಥ ಆಯ್ತಾ? ಆ್ಯಂಡ್ ಇಲ್ಲಿಗ ನೆಕ್ಸ್ಟ್ ನಿಮಗೊಂದು ಇನ್ನೊಂದು ಕ್ಲಾಸ್ ಇದೆ, ಅದು ಕಂಪಲ್ಸರಿ ಇಲ್ಲ, ಬರ್ಬೋದು. ವಿಲ್ ಡೂ ಸಮ್ ಸರ್ವಿಸ್, ಸ್ವಲ್ಪ ಸರ್ವಿಸ್ ಮಾಡೋಣ. ವಿಲ್ ಗೋ ಟೇಕ್ ಗೋಶಾಲ, ಗೋಶಾಲೆ ಹೋಗಿ ಆ ಗೋಸೇವೆ, ಕಡೆಗೆ ಎನಿಮಲ್ಸ್ ಫಾರ್ ಪೀಪಲ್ ಫಾರ್ ಎನಿಮಲ್ಸ್ ಹೋಗ್ಬಿಟ್ಟು ಅಲ್ಲಿ ಒಂದು ಆ ಪ್ರಾಣಿಗಳಿಗೆ ಸ್ವಲ್ಪ ಸರ್ವಿಸ್. ಹಾಂ, ಅದು ಹೇಳೋಣ, ಅದು ಡಿಸೈಡ್ ಮಾಡ್ತಾರೆ, ಡೇಟ್ ಗಾಯತ್ರಿ ಹೇಳ್ತಾರೆ. ಸೊ ನೀವು ಆ ದಿವಸ ಬಂದರೆ ಐದರ್ ಯು ಕ್ಯಾನ್ ಕಮ್ ದೇರ್ ಡೈರೆಕ್ಟ್ಲಿ, ಅವ್ರು ಇಲ್ಲಿ ಬಂದರೆ ಒಟ್ಟಿಗೆ ಹೋಗ್ಬೋದು. ಐದರ್ ವೇ ಯು ಕ್ಯಾನ್ ಡಿಸೈಡ್. ಓಕೆ, ಇಲ್ಲಿ ಬಂದು ಇಲ್ಲಿಂದ ಹೋಗೋಣ ಒಟ್ಟಿಗೆ. ಓಕೆ, ಸೊ ಅದನ್ನು ಗಾಯತ್ರಿ ನೆಕ್ಸ್ಟ್ ಅದು
ಕ್ಲಾಸ್ ಮುಗೀತು. ನೆಕ್ಸ್ಟ್ ಇದು ಏನದು ಸರ್ವಿಸ್ ಆಗಿರಿ. ಆಫ್ಟರ್ ದ್ಯಾಟ್ ಇಲ್ಲಿ ಏನಾದರೂ ಮಂತ್ಲಿ ಒಂದು ಫುಲ್ ಡೇ ಸತ್ಸಂಗ ಫುಲ್ ಡೇ ಇದಿರ್ತದೆ. ಮಂತ್ಲಿ ಏನದು ಫುಲ್ ಡೇ ಮೆಡಿಟೇಷನ್ ಗಾಯತ್ರಿ ಅನೌನ್ಸ್ ಮಾಡ್ತಾರೆ. ಆರ್ ಯು ವಾಂಟ್ ಟು ಕಮ್ ಟು ಇದಕ್ಕೆ ಯಾವುದಕ್ಕೆ ನೆಕ್ಸ್ಟ್ ಬ್ಯಾಚಿಗೆ ಬರಬೇಕಾದ್ರೆ ಬರ್ಬೋದು. ಆ್ಯಂಡ್ ಯು ಆರ್ ಫ್ರೀ ಟು ಕಮ್ ಟು ಎನಿ ಕ್ಲಾಸಸ್. ಆ್ಯಂಡ್ ನೀವೇ ಕ್ಲಾಸ್ ಮಾಡಬೇಕಂದ್ರೆ ದಟ್ಸ್ ಆಲ್ಸೋ ಫೈನ್. ನೀವೇ ಯಾವುದಾದ್ರೂ ನಿಮಗೆ ಯಾರಿಗೆ ಟೀಚಿಂಗ್ ಮಾಡಬೇಕಂದ್ರೆ ನೀವು ಟೀಚಿಂಗ್ ಮಾಡ್ಬೋದು. ಟೇಕ್ ಸಿಂಪಲ್ ಟೆಕ್ಸ್ಟ್ ಲೈಕ್ ದರ್ದರ್ಶಿ ವಿವೇಕ, ಯು ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ಆಲ್ಸೋ. ಓಕೆ, ಸೊ ಇಟ್ಸ್ ಅಪ್ ಟು ಯು. ಇದು ಯಾಕಂದರೆ ಆ್ಯಸ್ ಲಾಂಗ್ ಆಸ್ ಯು ಗೆಟ್ ಇನ್ವಾಲ್ವ್ ಇನ್ ಸರ್ವಿಸ್ ಪ್ರಿಫೆ ಆಗ್ತಿರ್ತದೆ. ಸರ್ವಿಸ್ ಇಸ್ ಇನ್ವಾಲ್ವ್ಸ್ ಟೀಚಿಂಗ್, ಸರ್ವಿಸ್ ಇನ್ವಾಲ್ವ್ಸ್ ಟ್ರಾನ್ಸ್ಕ್ರಿಪ್ಷನ್, ಸರ್ವಿಸ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್, ಏನೋ ಮಾಡ್ತೀರಾ. ಸೊ ಮಾಡ್ತಾ ಮನಸ್ಸು ಪರಿಶುದ್ಧ ಆಗುತ್ತೆ. ಸೊ ನೀವು ಯಾವ ಸರ್ವಿಸ್ ಮಾಡಬೇಕಂತ ನೀವು ಮಾಡ್ಕೋಬೋದು, ಏನು ಕಂಪಲ್ಸರಿ ಇಲ್ಲ. ಇಟ್ಸ್ ಆಲ್ ಅಪ್ ಟು ಯು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು ಟೈಮಲ್ಲಿ ಟೈಮಲ್ಲಿ ಎಷ್ಟಾಗುತ್ತೆ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಆತ್ಮಜ್ಞಾನಕ್ಕೆ ಇಷ್ಟೇ, ಇನ್ನೇನೂ ಇಲ್ಲ. ದಿಸ್ ದ ಫೈನಲ್. ಓ ಮೋಕ್ಷ ಅಂದರೆ ಆ ಪುಸ್ತಕದಲ್ಲಿ ಹೀಗೆ ಬರ್ತಿದ್ದಾರೆ, ಈ ಪುಸ್ತಕ ಇವರು ಸಮಾಧಿಯಲ್ಲಿ ಹೀಗೆ ಕೂತ್ಕೊಂಡ್ರು, ಅವ್ರು ಸಮಾಧಿ ಹಾಕ್ಕೊಂಡ್ರು, ಅವ್ರು ಗುಡ್ಡದ ಮೇಲೆ ಹೋದ್ರು, ಆಯ್ತಾ. ಅವ್ರ ಗಡ್ಡ ಬಿಟ್ಟರು, ನಿಮ್ಗೆ ಗಡ್ಡ ಬಿಟ್ಟು ಮೋಕ್ಷ ಸಿಗಲ್ಲ ನಿಮಗೆ. ಗಡ್ಡ ಬೋಳ್ಸಿದ್ರು ಮೋಕ್ಷ ಸಿಗಲ್ಲ. ಅರ್ಥ ಆಯ್ತಾ? ಅನುಭೂತಿ ಆಯ್ತಾ. ಬೇಸಿಕಲಿ ನಾನು ಏನು ಮಾಡ್ತೇನೆ, ನಾನು ಎಲ್ಲ ಕ್ಲಾಸ್ಗಳು ರೆಕಾರ್ಡ್ ಆಗ್ತಾ ಇರ್ತವೆ, ಗಾಯತ್ರಿ ಕಳಿಸ್ತಾ ಇರ್ತಾರೆ, ಅವೆಲ್ಲವೂ ಕ್ರೀಮ್. ಓಕೆ, ಅದ್ರಲ್ಲಿ ಯಾವುದು ಮಿಸ್ ಮಾಡೋಂಗಿಲ್ಲ. ಕೇಳ್ತಾ ಕೇಳ್ತಾ ಅದೇ ಅದನ್ನು ಸೆಲೆಕ್ಟ್ ಮಾಡೋದು ನಾನು. ಮಾಡ್ತಾ ಮಾಡ್ತಾ ಇರುತ್ತೆ, ನಿಮ್ಗೆ ಈ ಕ್ಲಾಸ್ ಕೇಳಿದ್ರೆ ಮಾಡ್ತಾರೋಂಗಿಂತ ಅದು ಭಾಳ ಸುಲಭ ಆಗುತ್ತೆ. ಬೇರೆ ಅರ್ಥ ಆಗೋದು ಕಷ್ಟ ಆಗುತ್ತೆ, ಬಟ್ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಓಕೆ, ಸೊ ನಾನು ಯಾಕೆ ರೆಕಾರ್ಡ್ ಮಾಡ್ತೇನೆ, ನಿಮ್ಗೆ ಎಲ್ಲ ಬರ್ಲಿಕ್ಕೆ ಕಷ್ಟ ಆಗುತ್ತೆ, ದೂರ ಇರ್ತೀರಾ, ಸೊ ರೆಕಾರ್ಡ್ ಮಾಡಿಬಿಟ್ಟು ಕೇಳ್ಕೊಂಬಿಡಿ ಅಷ್ಟೇ, ಸಾಕಷ್ಟೇ. ಸೊ ನಿಮಗೆ ಬೇರೆ ನಿಮಗೆ ನೀವು ಬೇರೆ ಕ್ಲಾಸ್ ಮಾಡಬೇಕಂದ್ರೆ ಮಾಡಿ, ಯಾವ ಕ್ಲಾಸ್ ಮಾಡ್ಕೊಂಡು ನಾನು ಹೇಳ್ತೇನೆ ಅದನ್ನು ಮಾಡಿ ನೀವು ಅಷ್ಟೇ. ಓಕೆ ರೈಟ್, ಇನ್ನೂ ಇದೆಯಾ? ಸೊ ಊಟ ಆದಮೇಲೆ ವಿಲ್ ಕ್ಲೋಸ್.